ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ವಿಡಿಯೋಗಳಲ್ಲಿ ನಾವು ಮೂಲಸೌಕರ್ಯ ಅರ್ಥಶಾಸ್ತ್ರ ಅಂದ್ರೇನು, ಅದರ ವ್ಯಾಪ್ತಿಗಳು ಯಾವ್ಯಾವು, ಅದರ ಗುಣಲಕ್ಷಣಗಳೇನು ಅಂತಕ್ಕಂತಹ ಇವೆಲ್ಲ ವಿಚಾರಗಳ ಬಗ್ಗೆ ಒಂದಷ್ಟು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಕಳೆದ ಕ್ಲಾಸಸ್ಗಳಲ್ಲಿ ಅಥವಾ ವಿಡಿಯೋದಲ್ಲಿ ನಾವು ಮಾಡಿದ್ವಿ. ಇವತ್ತು ಮೂಲಸೌಕರ್ಯ ಮತ್ತು ಆರ್ಥಿಕ ಅಭಿವೃದ್ಧಿ, ನಿಮಗೆ ಆರ್ಥಿಕ ಅಭಿವೃದ್ಧಿ ಅಂತಂದರೆ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ತಿಳಿದಿದೆ. ಆದರೆ ಮೂಲಸೌಕರ್ಯಕ್ಕೂ ಮತ್ತು ಆರ್ಥಿಕತೆಗೂ ಏನಾದರೂ ಸಹಸಂಬಂಧ ಇದೆಯಾ, ಇದ್ದರೆ ಅದು ಯಾವ ರೀತಿ ಮೂಲಸೌಕರ್ಯ ಅನ್ನುವಂತಹದ್ದು ಆರ್ಥಿಕ ಅಭಿವೃದ್ಧಿಗೆ ಕಾರಣ ಆಗ್ತದೆ ಅನ್ನುವ ಎಲ್ಲ ವಿಚಾರಗಳನ್ನು ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಹೋಗೋಣ. ಅದರ ಜೊತೆಗೆ ಒಂದಷ್ಟು ಮಾಹಿತಿಗಳನ್ನು, ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಬೇಕಾಗುವಂಥ ಮಾಹಿತಿಗಳು ಮತ್ತು ನಿಮ್ಮ ನೋಟ್ಸ್ಗೆ ಬೇಕಾಗುವಂಥ ಮಾಹಿತಿಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ನೀವು ಅದನ್ನು ಬರೆದುಕೊಳ್ತಾ ಹೋದರೆ ನಮಗೆ ನೋಟ್ಸ್ ಇಲ್ಲಿಯೇ ಸಿಗ್ತದೆ. ಮೂಲಸೌಕರ್ಯಗಳಲ್ಲಿ ನಾವು ಮೊದಲನೇದಾಗಿ ತೆಗೆದುಕೊಳ್ಳೋಣ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಥವಾ ಸರ್ವಿಸ್. ನಮಗೆ ಸಾರಿಗೆಯ ವ್ಯವಸ್ಥೆಗಳು, ಈ ಸಾರಿಗೆ ವ್ಯವಸ್ಥೆಗಳು ಅನ್ನುವಂಥದ್ದು ಹೇಗೆ ನಮ್ಮ ಭಾರತದಲ್ಲಿ ಅಥವಾ ಒಂದು ದೇಶದ ಅಭಿವೃದ್ಧಿಗೆ ಕಾರಣ ಆಗ್ತದೆ ಅನ್ನುವಂಥದ್ದನ್ನು ಭಾರತ ದೇಶವನ್ನು ಉದಾಹರಣೆಯಾಗಿಟ್ಟುಕೊಂಡು ನಾವು ತಿಳಿದುಕೊಳ್ತಾ ಹೋಗೋಣ. ಸಾರಿಗೆಯಲ್ಲಿ ಅನೇಕ ರೀತಿಯ ಸಾರಿಗೆಗಳನ್ನು ನಾವು ನೋಡ್ತೇವೆ. ಅದರಲ್ಲೂ ಎಸ್ಪೆಷಲಿ ನಾವು ಮೂರು ರೀತಿಯ ಸಾರಿಗೆಗಳನ್ನು ನಾವು ನೋಡ್ತೇವೆ: ವಾಯು ಸಾರಿಗೆ, ಜಲ ಸಾರಿಗೆ ಮತ್ತು ಭೂ ಸಾರಿಗೆಗಳು. ಈ ಮೂರು ರೀತಿಯ ಸಾರಿಗೆಗಳನ್ನು ನಾವು ನೋಡ್ತೇವೆ. ಅದರಲ್ಲಿ ಮೊದಲನೇದಾಗಿ ತಿಳಿದ ಕಾರಣ ವಾಯು ಸಾರಿಗೆ, ಕ್ಷಮಿಸಿ, ರೈಲ್ವೆ, ಭೂ ಸಾರಿಗೆಗಳು. ಭೂ ಸಾರಿಗೆಯಲ್ಲಿ ಮತ್ತೆ ನಾವು ಅದನ್ನು ಎರಡು ರೀತಿಯಾಗಿ ವಿಂಗಡಿಸ್ತೇವೆ: ಒಂದು ರೈಲ್ವೆ, ಮತ್ತೊಂದು ಬಸ್ಗಳು ಮತ್ತು ಇತರೆ ರೋಡ್ ಟ್ರಾನ್ಸ್ಪೋರ್ಟ್ ಅನ್ನು ನಾವು ನೋಡ್ತೇವೆ. ರೋಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ರೈಲ್ವೆ ಟ್ರಾನ್ಸ್ಪೋರ್ಟ್, ಎರಡು ರೀತಿಯ ವಿಧಗಳನ್ನು ನಾವು ಭೂ ಸಾರಿಗೆಯಲ್ಲಿ ನೋಡ್ತೇವೆ. ಅದರಲ್ಲಿ ಮೊದಲನೆಯದು ರೈಲ್ವೆ ಸಾರಿಗೆ, ರೈಲ್ವೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಇಂಡಿಯಾ. ಈಗಾಗಲೇ ರೈಲ್ವೆ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ನಮಗೆ ಎಂಬ್ಲಮ್ ಕಾಣ್ತಾ ಇದೆ, ಇಂಡಿಯನ್ ರೈಲ್ವೇಸ್ ಅನ್ನುವಂಥದ್ದು. ಇದು ಒರಿಜಿನಲ್ ಭಾರತದ ರೈಲ್ವೆ ಡಿಪಾರ್ಟ್ಮೆಂಟಿನ ಒರಿಜಿನಲ್ ಎಂಬ್ಲಮ್. ಇದನ್ನು ನಮಗೆ ಕಾಂಪಿಟೇಟಿವ್ಗೆ ಕೇಳುವುದಾಗಿರುತ್ತದೆ. ಎರಡನೇ ಚಿತ್ರದಲ್ಲಿ ನೀವು ನೋಡುವಂಥದ್ದು ಭಾರತದಲ್ಲಿ ಏನೆಲ್ಲ ರೆಡ್ ಮಾರ್ಕ್ಗಳು ಮತ್ತು ಬಣ್ಣಗಳಲ್ಲಿ ಕಾಣ್ತಾ ಇರತಕ್ಕಂಥ ಎಲ್ಲ ಮಾರ್ಕಿಂಗ್ಸ್ಗಳೇನಿದ್ದಾವೆ ಅವೆಲ್ಲವೂ ಕೂಡ ರೈಲ್ವೆ ನೆಟ್ವರ್ಕ್ ಮ್ಯಾಪ್ಗಳು, ರೈಲ್ವೆಯ ಮ್ಯಾಪ್ಗಳು. ಎಲ್ಲಿ ಹೋಗ್ತದೆ, ಎಲ್ಲೆಲ್ಲಿ ಯಾವ್ಯಾವ ನಗರಗಳನ್ನು ಕನೆಕ್ಟ್ ಮಾಡ್ತದೆ ಅನ್ನುವಂಥದ್ದು ಗಮನಿಸಿದರೆ ನಮಗೆ ಗೊತ್ತಾಗ್ತದೆ. ಬಹಳ ದೊಡ್ಡ ರೈಲ್ವೆ ವಲಯದ ರೋಡ್ಗಳನ್ನು ನಾವು ಹೊಂದಿದ್ದೇವೆ ಭಾರತದಲ್ಲಿ ಅಂತ ಹೇಳಿದರೆ ತಪ್ಪಾಗಲಾರ್ದು. ರೈಲ್ವೆ ವ್ಯವಸ್ಥೆಯ ಇತಿಹಾಸಕ್ಕೆ ನಾವು ನೋಡೋದಾದರೆ 1832 1852 ಇಂಡಸ್ಟ್ರಿಯಲ್ ರೈಲ್ವೆಗಳಿದ್ವು, ಕೈಗಾರಿಕಾ ರೈಲ್ವೆಗಳು ಆಗ ಭಾರತದಲ್ಲಿ ಓಡಾಡ್ತಾ ಇದ್ವು. ಆದರೆ 1953 ಪ್ಯಾಸೆಂಜರ್ ರೈಲ್ವೆಗಳು ಪ್ರಾರಂಭ ಆಗ್ತದೆ. 1953 ನಿಮಗೆ ಈಗಾಗಲೇ ಗೊತ್ತಿರ್ತದೆ ಈ ಡೇಟ್. ಬಾಂಬೆ ಟು ಥಾಣೆವರೆಗೆ 1953 ಏಪ್ರಿಲ್ 16 ಬಾಂಬೆ ಟು ಥಾಣೆವರೆಗೆ ಪ್ಯಾಸೆಂಜರ್ ರೈಲನ್ನು ಬಿಡುವ ಮೂಲಕ ಜನರನ್ನು ಕೂಡ ರೈಲಿನಲ್ಲಿ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತಕ್ಕಂತಹ ಕೆಲಸವನ್ನು ಭಾರತೀಯ ರೈಲ್ವೆ ವಲಯದಲ್ಲಿ ಪ್ರಾರಂಭ ಮಾಡ್ತಾ ಹೋಗ್ತಾರೆ. ಇದಿಷ್ಟು ಇತಿಹಾಸಗಳನ್ನು ನಾವು ನೋಡ್ತಾ ಹೋದರೆ ನಮಗೆ ಸಿಗುವಂಥ ಕೆಲವು ಅಂಶಗಳು ಮತ್ತು ಇವು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ನಮಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥ ಪ್ರಶ್ನೆಗಳು ಮತ್ತು ಉತ್ತರಗಳು. ಮತ್ತು ಈ ರೈಲ್ವೆಯ ವ್ಯವಸ್ಥೆಯಿಂದ ಒಂದು ಭಾರತ ದೇಶದ ಅಭಿವೃದ್ಧಿ ಹೇಗೆ ಆಗ್ತದೆ ಅನ್ನುವಂಥದ್ದನ್ನು ನಾವು ಈಗ ತಿಳಿದುಕೊಳ್ತಾ ಬರೋಣ. ಕೆಲವೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ ಮೂಲಕ ನಮಗೆ ಅನೇಕ ಸರಕುಗಳು ಹಡಗುಗಳ ಮೂಲಕ ಬಂದು ಬಂದರುಗಳಲ್ಲಿ ನಿಂತುಕೊಳ್ಳುತ್ತೆ.
ಬಂದರುಗಳಿಂದ ಸಾಗಿಸಿದಂತಹ ಅನೇಕ ಪೆಟ್ರೋಲಿಯಂ ಆಗಿರ್ಬೋದು, ಖನಿಜ ಸಂಪನ್ಮೂಲಗಳಾಗಿರ್ಬೋದು, ಅನೇಕ ದೊಡ್ಡ ದೊಡ್ಡ ಸಂಪನ್ಮೂಲ ಸರಕುಗಳೇನಿದ್ದಾವೆ ಅವುಗಳನ್ನು ದೇಶದೊಳಗಡೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಬೇಕಾದ್ರೆ, ಉದಾಹರಣೆಗೆ ನಮ್ಮ ಮಂಗಳೂರಿನಿಗೆ ಯಾವುದಾದ್ರೂ ಬಂದರಿಗೆ ಯಾವುದಾದ್ರೂ ಒಂದು ಪೆಟ್ರೋಲಿಯಂ ಪ್ರಾಡಕ್ಟು ಅಥವಾ ಖನಿಜ ಅದಿರೋ ಯಾವುದಾದ್ರೂ ಒಂದು ಬರಬೇಕು ಬಂತು ಅಂತ ಹೇಳಿದರೆ, ಅಲ್ಲಿಂದ ಮಧ್ಯಪ್ರದೇಶದವರೆಗೆ ಅಥವಾ ಬೇರೆ ರಾಜ್ಯದವರೆಗೂ ತೆಗೆದುಕೊಂಡು ಹೋಗಬೇಕಾದರೆ ರೈಲ್ವೆ ಬಹಳ ದಕ್ಷತೆಯಿಂದ ಕೂಡಿದೆ. ಯಾಕೆ ಅಂತ ಹೇಳಿದರೆ, ಅತಿ ಹೆಚ್ಚು ಸರಕನ್ನು ಕೊಂಡೊಯ್ಯಬಲ್ಲಂಥ ಸಾಮರ್ಥ್ಯ ಇರತಕ್ಕಂಥದ್ದು ದೇಶದೊಳಗಡೆ ರೈಲ್ವೆ ವ್ಯವಸ್ಥೆಗೆ. ಮತ್ತು ಕಡಿಮೆ ವೆಚ್ಚದಲ್ಲಿ, ನಾವು ಇದನ್ನು ನೆನಪಿಟ್ಕೊಡ್ಬೇಕು, ಕಡಿಮೆ ವೆಚ್ಚದಲ್ಲಿ ಅತ್ಯಂತ ಹೆಚ್ಚು ಸರಕುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸಬಲ್ಲಂತಹ ಸಾಮರ್ಥ್ಯ ಇರತಕ್ಕಂಥ ಏಕೈಕ ದಕ್ಷ ಸಾರಿಗೆ ಯಾವುದಾದ್ರು ಒಂದು ಸಾರಿಗೆ ವ್ಯವಸ್ಥೆ ಇದೆ ಅಂತ ಹೇಳಿದರೆ ಅದು ರೈಲ್ವೆ ವ್ಯವಸ್ಥೆ. ಹಾಗಾಗಿ ಇದು ಅಭಿವೃದ್ಧಿಗೆ ತನ್ಮೂಲಕ ಕಾರಣ ಆಗ್ತಾ ಹೋಗ್ತದೆ. ಅಂದರೆ ಒಂದು ವಸ್ತುವಿನ ಉತ್ಪಾದನೆಯಲ್ಲಿ ಕಡಿಮೆ ವೆಚ್ಚವನ್ನು ಭರಿಸಲಿಕ್ಕೆ ಕಾರಣ ಆಗ್ತದೆ, ವಸ್ತುಗಳ ಬೆಲೆಯ ನಿಗದಿಯಲ್ಲಿ ಇದು ಹೆಲ್ಪ್ ಮಾಡ್ತಾ ಹೋಗ್ತದೆ, ಸಹಾಯವನ್ನು ಮಾಡ್ತದೆ. ಹಾಗಾಗಿ ಇದು ದೇಶದ ಅಭಿವೃದ್ಧಿಗೆ ಕಾರಣ ಆಗ್ತದೆ. ಮತ್ತು ಜನರ ದೈನಂದಿನ ಚಟುವಟಿಕೆಗಳನ್ನು ಅವಲಂಬಿಸಿರ್ತಕ್ಕಂತಹ ಅನೇಕ ಸಂದರ್ಭಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಅನೇಕ ಜನರು ತಮ್ಮ ದಿನನಿತ್ಯದ ಜೀವನದಲ್ಲಿ ರೈಲ್ವೆಯ ಮೂಲಕವೇ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತಾ ಇರತಕ್ಕಂಥದ್ದು, ತಮ್ಮ ಜೀವನದ ಆಫೀಸ್ಗೆ ಹೋಗೋದಾಗಲಿ ಅಥವಾ ಬೇರೆ ಬೇರೆ ಕಡೆಗಳಿಗೆ ಹೋಗೋದಾಗಿರ್ಬೋದು, ಎಲ್ಲಕ್ಕೆ ರೈಲ್ವೆಯನ್ನು ಅವಲಂಬಿಸಿರುವಂಥದ್ದನ್ನು ನಾವು ಕಾಣ್ತೇವೆ. ಅದರಲ್ಲೂ ದಕ್ಷಿಣ ಭಾರತಕ್ಕಿಂತ ಹೆಚ್ಚು ಭಾರತದ ಉತ್ತರ ಭಾಗದಲ್ಲಿ ಹೆಚ್ಚು ರೈಲ್ವೆಯನ್ನು ಅವಲಂಬಿಸಿದ್ದಾರೆ ಅಂತ ಹೇಳಿದರೆ ಅದು ತಪ್ಪಾಗಲಾರದು ಕೂಡ. ಅದರ ಜೊತೆ ಜೊತೆಗೆ ನಮ್ಮಲ್ಲಿ ಬೆಳೆದಿರತಕ್ಕಂತಹ ಸರಕುಗಳನ್ನು, ಅದು ಕೃಷಿಯಿಂದ ಬಂದಂತಹ ಸಾಮಗ್ರಿಗಳಾಗಿರ್ಬೋದು ಅಥವಾ ಇಂಡಸ್ಟ್ರಿಯಲ್ ಗೂಡ್ಸ್ಗಳಾಗಿರ್ಬೋದು, ಕೈಗಾರಿಕಾ ಸರಕುಗಳಾಗಿರ್ಬೋದು, ಎಲ್ಲ ರೀತಿಯ ಉತ್ಪಾದಿತ ಸರಕುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹಾರ್ಬರ್ಗೆ ಹಾಕಬೇಕಾದ್ರೆ ಅದಕ್ಕೂ ಕೂಡ ಕೊಂಡೊಯ್ಯಲಿಕ್ಕೆ ರೈಲ್ವೆಯ ವ್ಯವಸ್ಥೆ ಬಹಳ ಉತ್ತಮವಾದದ್ದು. ಹೀಗಾಗಿ ಅನೇಕ ನಮ್ಮ ಚಟುವಟಿಕೆಗಳಿಗೆ ನಾವು ಇವತ್ತು ಅವಲಂಬಿತರಾಗಿರ್ತಕ್ಕಂತಹದ್ದು ರೈಲ್ವೆ ವಲಯ ಆಗಿದೆ. ಹಾಗಾಗಿ ನಮ್ಮ ಅಭಿವೃದ್ಧಿಯಲ್ಲೂ ಕೂಡ ರೈಲ್ವೆಯ ಪಾತ್ರ ಮಹತ್ವದ್ದು. ಆದರೆ ಡೈರೆಕ್ಟಾಗಿ ಅದು ಪ್ರಭಾವವನ್ನು ಬೀರದೇ ಇದ್ದರೂ ಕೂಡ ಅಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ನಮಗೆ ರೈಲ್ವೆಯ ವ್ಯವಸ್ಥೆ ಮತ್ತು ದೇಶದ ಅಭಿವೃದ್ಧಿ ಸಮ್ಮಿಳನಗೊಳ್ಳುವಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನಮ್ಮ ದೇಶದಲ್ಲಿ ಎಷ್ಟು ರೈಲ್ವೆಯ ವ್ಯವಸ್ಥೆ ದಕ್ಷವಾಗಿದೆಯೋ ಅಷ್ಟು ನಮ್ಮ ದೇಶದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಆಗುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ತೀವಿ. ಮುಂದುವರೆದು ಸಾರಿಗೆ ವ್ಯವಸ್ಥೆಯಲ್ಲಿ, ಭೂ ಸಾರಿಗೆಯಲ್ಲಿ ನಾವು ನೋಡೋದಾದರೆ ಮತ್ತೊಮ್ಮೆ ರಸ್ತೆ ಸಾರಿಗೆಗಳನ್ನು ನಾವು ನೋಡ್ತಾ ಹೋಗ್ತೀವಿ. ರೈಲ್ವೆಯಷ್ಟೇ ಪ್ರಮುಖ ಸ್ಥಾನದಲ್ಲಿ ರಸ್ತೆ ಸಾರಿಗೆಗಳು ನಿಂತುಕೊಳ್ಳುತ್ತೆ. ಕಾರಣ, ಇಡೀ ಭಾರತದಲ್ಲಿ ಇವತ್ತು ಅತ್ಯಂತ ಹೆಚ್ಚು ಸರಕುಗಳನ್ನು ಮತ್ತು ಜನರನ್ನು ಮತ್ತು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ತಾ ಇದೆ ಮತ್ತು ದೇಶದ ಅಭಿವೃದ್ಧಿಗೆ ಮಹತ್ತರದ ಕೊಡುಗೆಯನ್ನು ಕೊಡ್ತಾ ಇದೆ ಅಂತ ಹೇಳಿದರೆ ಅದು ರಸ್ತೆ ಸಾರಿಗೆ. ಇಡೀ ಪ್ರಪಂಚದಲ್ಲಿಯೇ ಅತ್ಯಂತ ಹೆಚ್ಚು ರಸ್ತೆಯ ಸಂಪರ್ಕವನ್ನು ಕಲ್ಪಿಸಿಕೊಂಡಿರ್ತಕ್ಕಂಥ ದೇಶ ಅಂತ ಹೇಳಿದರೆ ಅದು ಭಾರತ. ರಸ್ತೆ ಸಾರಿಗೆಯಲ್ಲಿ ಕೆಲವು ವಿಧಗಳು ಅಥವಾ ಕೆಲವು ಭಾಗಗಳನ್ನು ನಾವು ನೋಡ್ತಾ ಹೋಗ್ತೇವೆ. ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ಡಿಸ್ಟ್ರಿಕ್ಟ್ ಆರ್ ಸಿಟಿ ಹೈವೇ ಆ್ಯಂಡ್ ರೂರಲ್ ರೋಡ್ಸ್, ಹೀಗೆ ನಾಲ್ಕು ವಿಭಾಗಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಅದರಲ್ಲೂ ನಮಗೆ ಕೆಲವೊಂದು ಕಾಂಪಿಟೇಟಿವ್ಗೆ ಮೂಲವಾಗಿ ಕೇಳ್ಬೋದಂಥ ಪ್ರಶ್ನೆಗಳೇನು ಇದರಲ್ಲಿ ಅಂತ ಹೇಳಿದರೆ, ನ್ಯಾಷನಲ್ ಹೈವೇ ಮೈಲ್ ಸ್ಟೋನ್ಗೆ ಯೆಲ್ಲೋ ಆ್ಯಂಡ್ ವೈಟ್ ಮೈಲ್ ಸ್ಟೋನ್ ಇದ್ದರೆ, ಕಾಂಬಿನೇಷನ್ ಇದ್ದರೆ ಅದು ನ್ಯಾಷನಲ್ ಹೈವೇಯನ್ನು ಗುರುತಿಸುತ್ತೆ. ಅದೇ ರೀತಿ ಮೈಲ್ ಸ್ಟೋನ್ನಲ್ಲಿ ಗ್ರೀನ್ ಆ್ಯಂಡ್ ವೈಟ್ ಕಾಂಬಿನೇಷನ್ ಇದ್ದರೆ ಅದು ಸ್ಟೇಟ್ ಹೈವೇಯನ್ನು ಗುರುತಿಸ್ತಾ ಹೋಗುತ್ತೆ. ಮುಂದುವರೆದು ಬ್ಲ್ಯಾಕ್ ಆರ್ ಬ್ಲೂ ಮತ್ತು ವೈಟ್ ಇದ್ದರೆ ಅದು ಸಿಟಿ ಅಥವಾ ಡಿಸ್ಟ್ರಿಕ್ಟ್ಸ್ ರೋಡ್ಗಳನ್ನು
ಏನು ಪ್ರತಿನಿಧಿಸುತ್ತೆ. ಹಾಗೆ ರೂರಲ್ ರೋಡ್ಸ್ಗಳನ್ನು ಪ್ರತಿನಿಧಿಸುವಂತಹ ಮೈಲ್ಸ್ಟೋನ್ ಕಲರ್ ಕಾಂಬಿನೇಷನ್ ಅಂತ ಹೇಳಿದರೆ ಅದು ಆರೆಂಜ್ ಆ್ಯಂಡ್ ವೈಟ್. ಆರೆಂಜ್ ಆ್ಯಂಡ್ ವೈಟ್ ರೂರಲ್ ರೋಡ್ಸ್ಗಳನ್ನು ಅದು ಪ್ರತಿನಿಧಿಸ್ತಾ ಹೋಗುತ್ತೆ. ಇಷ್ಟು ಕಾಂಪಿಟೇಟಿವ್ ಕೇಳುವಂಥ ಪ್ರಮುಖ ಕೆಲವು ಪ್ರಶ್ನೆಗಳು ರಸ್ತೆ ಸಾರಿಗೆಯಲ್ಲಿ. ಈ ರಸ್ತೆ ಸಾರಿಗೆ ಅನ್ನುವಂಥದ್ದು ಒಂದು ದೇಶದ ಅಭಿವೃದ್ಧಿಗೆ ಅಥವಾ ಒಂದು ಆರ್ಥಿಕ ಅಭಿವೃದ್ಧಿಗೆ ಹೇಗೆ ಕಾರಣ ಆಗ್ತದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕು ಅನ್ನೋದಾದರೆ ಕೆಲವು ಉದಾಹರಣೆಯ ಮೂಲಕ ನಾವು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಸಾಮಾನ್ಯವಾಗಿ ನಾವೆಲ್ಲ ರೈತರ ಕುಟುಂಬದಿಂದ ಬಂದವರಾಗಿರೋದ್ರಿಂದ ನಮ್ಮೆಲ್ಲರಿಗೆ ಬೆಳೆಗಳ ಬಗ್ಗೆ ಮತ್ತು ಬೆಳೆಗಳ ಸಾಗಾಟಗಳ ಬಗ್ಗೆ ಗೊತ್ತಿರ್ತದೆ, ಸಾಗಣೆಯ ಬಗ್ಗೆ ಗೊತ್ತಿರ್ತದೆ. ನಮ್ಮ ಹಳ್ಳಿಯಲ್ಲಿ ಬೆಳೆದಂತಹ ಸರಕುಗಳನ್ನು ನಾವು ಒಂದು ಕಡೆ ಮತ್ತೊಂದು ಕಡೆಗೆ ಸಿಟಿಗೆ ಆಗಿರಬಹುದು ಅಥವಾ ಬಂದರುಗಳಿಗಾಗಿರಬಹುದು ಅಥವಾ ಬೇರೆ ಕಡೆಗೆ ಸಾಗಿಸುವಂತಹ ವ್ಯವಸ್ಥೆ ನಮಗೆ ಸಿಗುವಂಥದ್ದು ರಸ್ತೆಯ ಮೂಲಕ. ರೈಲ್ವೆ ನಮ್ಮ ಹತ್ತಿರಕ್ಕೆ ಸದಾ ನಮಗೆ ಸಿಗುವಂಥದ್ದಲ್ಲ, ಅದು ಲ್ಯಾಕ್ ಅಥವಾ ಕೊರತೆಯಲ್ಲಿ ಇರುವಂತಹ ರಸ್ತೆ ವ್ಯವಸ್ಥೆ. ಎಲ್ಲ ಎಲ್ಲ ಹಳ್ಳಿಗಳಿಗೂ ಅದು ಕನೆಕ್ಟ್ ಆಗೋದಿಲ್ಲ, ಹಾಗಾಗಿ ಅದರಲ್ಲಿ ಅನೇಕ ಕೊರತೆಗಳು ನ್ಯೂನತೆಗಳಿವೆ. ಆದರೆ ಭಾರತದ ಹಳ್ಳಿ ಹಳ್ಳಿಯನ್ನೂ ಕನೆಕ್ಟ್ ಮಾಡುವಂತಹ ಒಂದು ವ್ಯವಸ್ಥೆ ಇದ್ದರೆ ಅದು ರಸ್ತೆ ವ್ಯವಸ್ಥೆ. ಹಾಗಾಗಿ ಒಬ್ಬ ಸಾಮಾನ್ಯ ರೈತನಿಂದ ಹಿಡಿದು ಬಹಳ ದೊಡ್ಡ ಆಸ್ತಿ ಹೊಂದಿರತಕ್ಕಂತಹ ರೈತರವರೆಗೂ ಕೂಡ ತಮ್ಮ ಸರಕುಗಳನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸಾಗಿಸ್ಲಿಕ್ಕೆ ಬಹಳ ಸುಗಮವಾಗಿರ್ತಕ್ಕಂತಹದ್ದೇ ರಸ್ತೆ ಸಾರಿಗೆ. ಈ ರಸ್ತೆ ಸಾರಿಗೆ ಎಷ್ಟು ಸುಲಲಿತವಾಗಿದೆಯೋ, ಸುಲಭವಾಗಿದೆಯೋ ಮತ್ತು ಸುವ್ಯವಸ್ಥಿತವಾಗಿದೆಯೋ ಅಷ್ಟು ನಮಗೆ ವೆಚ್ಚ ಕಡಿಮೆ ಆಗ್ತಾ ಹೋಗ್ತದೆ. ಮತ್ತು ವೆಚ್ಚ ಎಷ್ಟು ಕಡಿಮೆ ಆಗ್ತದೋ, ಸಾಗಾಣಿಕೆಯ ವೆಚ್ಚ ಎಷ್ಟು ಕಡಿಮೆ ಆಗ್ತದೋ, ಒಂದು ವಸ್ತುವಿನ ಬೆಲೆಯ ವೇರಿಯೇಷನ್ಸ್ಗಳಲ್ಲಿ, ಆ ವಸ್ತುವಿನ ಬೆಲೆಯ ನಿಗದಿಪಡಿಸುವಂತಹದ್ರಲ್ಲಿ, ಆ ಬದಲಾವಣೆಯ ಬೆಲೆಯಲ್ಲಿ ಅನೇಕ ವ್ಯತ್ಯಾಸಗಳು ಕಡಿಮೆ ಆಗ್ತದೆ. ಸ್ಥಿರ ಬೆಲೆಯನ್ನು ನಾವು ನಿಗದಿಪಡಿಸಲಿಕ್ಕೆ ಸಾಧ್ಯ ಆಗ್ತದೆ, ಚೆನ್ನಾಗಿದ್ದರೆ, ರಸ್ತೆಗಳು ಸುವ್ಯವಸ್ಥಿತವಾಗಿದ್ದರೆ. ಹೀಗಾಗಿ ಭಾರತದಲ್ಲಿ ವರ್ಷದಿಂದ ವರ್ಷಕ್ಕೆ ರಸ್ತೆ ವ್ಯವಸ್ಥೆಗಳನ್ನು ಸುಗಮವಾಗಿ ಮಾಡ್ತಾ ಇದ್ದಾರೆ. ಇವು ಕೆಲವು ಉದಾಹರಣೆಯ ಮೂಲಕ ನಾವು ರಸ್ತೆಯ ಬಗ್ಗೆ ತಿಳಿದುಕೊಂಡು, ಹೀಗೆ ರಸ್ತೆ ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಈಗಾಗಲೇ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟನ್ನು ಈ ರಸ್ತೆಯ ವ್ಯವಸ್ಥೆಗೆ ತೆಗೆದುಕೊಂಡು ಬಂದಿದ್ದಾರೆ. ಹೀಗಾಗಿ ಬಹಳ ದಕ್ಷಯುಕ್ತವಾಗಿರತಕ್ಕಂತಹ ರಸ್ತೆಗಳನ್ನು ನಾವು ಕೆಲವು ಕಡೆ ಎಲ್ಲ ನೋಡ್ತೇವೆ. ಆದರೆ ಇನ್ನಷ್ಟು ಭಾರತದಲ್ಲಿ ರಸ್ತೆಯ ವ್ಯವಸ್ಥೆ ಸುಗಮವಾಗಿರಬೇಕಾಗಿರೋದನ್ನು ಕೂಡ ನಾವು ನೋಡ್ತೇವೆ. ಇವೆಲ್ಲವನ್ನು ಗಮನಿಸಿದಾಗ ನಮಗನ್ಸೋದು ಏನು ಅಂತ ಹೇಳಿದರೆ, ಒಂದು ರಸ್ತೆಯ ವ್ಯವಸ್ಥೆ ಸುಗಮವಾಗಿದ್ದರೆ ಜನರು ಬಹಳ ಓಡಾಡಲಿಕ್ಕೆ ಸುಲಲಿತವಾಗ್ತದೆ ಅಥವಾ ಸರಕುಗಳನ್ನು ಸಾಗಿಸ್ಲಿಕ್ಕೆ ಸುಲಲಿತ ಆಗ್ತದೆ ಅಥವಾ ಮಾರ್ಕೆಟ್ನಿಂದ ಒಂದು ಮಾರುಕಟ್ಟೆ ಅಥವಾ ಇಂಡಸ್ಟ್ರಿಯಿಂದ ಫರ್ಮ್ನಿಂದ ಮಾರುಕಟ್ಟೆಗಳಿಗೆ ಸರಕುಗಳನ್ನು ತರುವ ವೆಚ್ಚವೂ ಕೂಡ ಬಹಳ ಸುಗಮ ಆಗ್ತದೆ. ಜೊತೆಗೆ ಮಾರುಕಟ್ಟೆಯಿಂದ ಜನರಿಗೆ ತಲುಪಲಿಕ್ಕೂ ಕೂಡ ಸರಕುಗಳು ಸುಗಮವಾಗ್ತದೆ. ಹೀಗಾಗಿ ಸರಕುಗಳು ಎಷ್ಟು ಸುಗಮವಾಗಿ ಜನರ ಕೈಗೆ ಮತ್ತು ಜನರಿಂದ ಕಚ್ಚಾ ವಸ್ತುಗಳು ಇಂಡಸ್ಟ್ರಿಗಳಿಗೆ ಸಿಗುತ್ತೋ ಅಷ್ಟು ಬೆಲೆಯ ನಿಗದಿಪಡಿಸುವ ವೇರಿಯೇಷನ್ಸ್ಗಳಲ್ಲಿ ಚರಗಳಲ್ಲಿ ನಾವು ಸ್ಥಿರತೆಯನ್ನು ಕಾಪಾಡಿಕೊಳ್ಳಬಹುದು. ಹಾಗಾಗಿ ಇದು ಅಭಿವೃದ್ಧಿಯ ಪಥದಲ್ಲಿ ತನ್ನ ಪರಿಣಾಮವನ್ನು ಬೀರ್ತದೆ ಅಂತ ಹೇಳಿದರೆ ತಪ್ಪಾಗಲಾರದು.